हिंदी वलरी तृतीय भाषा हिंदी में आप सबका हृदय पूर्वक स्वागत छठी कक्षा के प्यारे छात्रों मैं आज आपको पाठ पढ़ाने जा रही हूँ मेरा नाम चंद्रकला है ग्रामांतर प्रौढ़शाला आवती की मैं हिंदी शिक्षिका हूँ आज जो पाठ मैं आपको पढ़ाने जा रही हूँ वह है पाठ आठ मैं हम तू तुम और आप पाठवन्ना मुंदुवर्सुआ मुन्ना हिंदी पाठ दल नहींवेन कल्तरा स्वल्प गमन को ವರ್ಣಮಾಲೆ ಸ್ವರ್ ಔರ್ ವ್ಯಂಜನ್ ಮಾತ್ರ ರಾಕೆ ವಿಬಿನ್ ರೂಪ್ ಸಂಯುಕ್ತಾಕ್ಷರ್ ಔರ್ ಗಿಂತಿ ಇವುಗಳನ್ನೆಲ್ಲ ನೀವೇನು ಮಾಡಿದ್ದೀರಾ ಹಿಂದಿನ ತರಗತಿಯಲ್ಲಿ ಕಲ್ತಿರುವಂಥದ್ದು ವರ್ಣಮಾಲೆ ಬಾರ ಕಡಿ ಇದನ್ನೆಲ್ಲ ನೀವು ಕಲ್ತಿದ್ದಲ್ಲಿ ಮಾತ್ರ ನೀವು ಮುಂದಿನ ಪಾಠಕ್ಕೆ ನೀವು ಹೆಜ್ಜೆಯವನ್ನ ಇಡಕ್ಕೆ ಸಾಧ್ಯ ಹಾಗಿದ್ದಲ್ಲಿ ನೀವೆಷ್ಟು ಕಲ್ತಿದ್ದೀರಾ ಎಷ್ಟು ನೀವು ಮುಂದುವರೆದಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಒಂದು ಚಿಕ್ಕದೊಂದು ಚಟುವಟಿಕೆಯ ಮೂಲಕ ನಾನು ಮುಂದೆ ಹೋಗ್ತೇನೆ ನೋಡಿ ಮಕ್ಕಳೇ ಎಷ್ಟೊಂದು ಪದಗಳು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ पदतेने गुर्तव नहीं देखिए बहुत सारे शब्द यहाँ पर आपको दिखाई दे रहे हैं जो शब्दों को मैं बोलूंगी उन शब्दों को आप अपने पुस्तक में लिख लीजिए सभी अपने पुस्तक और पेन के साथ बैठे और जो शब्द मैं बोलूंगी उन शब्दों को आपको लिखना पड़ेगा ढूंढना पड़ेगा और लिखना पड़ेगा मोदलने शब्द पाठशाला नोड़ी पाठशाला शब्द वा हड़की सिकता मकड़े नोडी एलिदे शब्द हाउस नो रोटेट आगता शब्द याद पाठशाला शब्द तलवार हमले नोड़ ना यस बहुत अच्छे लिखाना सभी ने अभी तीसरा शब्द जो मैं आपको बोलने जा रही हूँ वह है अनार ढूंढिय कहाँ पर है अनार देखिए मिला सभी शब्दों को अपने पुस्तक में लिख लीजिएगा और चौथा शब्द है चौकीदार ओ और चौथा शब्द है चौकीदार ढूंढिए कहां पर है चौकीदार देखिए मिला ना आपको हाँ उसके बाद दूसरा नेक्स्ट शब्द जो मैं आपको बोलने जा रही हूं वह है, है मोरनी देखिए मिला और अंतिम शब्द कोने या शब्द याद तंद्रे? ಖೂಬ್ ಸೂರತ್ ಕೊನೆಯ ಶಬ್ದ ಹುಡುಕಿ ಮಕ್ಕಳೆ ಎಲ್ಲಿ ಸಿಗುತ್ತೆ ನಿಮಗೆ ನೋಡಿ ಖೂಬ್ ಸೂರತ್ ಸಿಕ್ತಲ್ವ ಮಕ್ಕಳೇ ಹೌದು ನೋಡಿ ಈ ರೀತಿ ಶಬ್ದಗಳನ್ನು ಹುಡುಕುವಂತಹ ಪ್ರಯತ್ನ ನೀವು ಮಾಡಿದ್ವಿ ಇದೇ ರೀತಿ ನೋಡಿ ಈ ಶಬ್ದಗಳನ್ನು ನೀವು ಹೇಗೆ ಸುಲಭವಾಗಿ ನೀವು ನೆನಪಲ್ಲಿ ಇಕ್ಕೋಬಹುದು ಈಗ ನಾನು ಹೇಳಿರುವಂತಹ ಶಬ್ದಗಳನ್ನು ಹೇಗೆ ನೀವು ನೆನಪಲ್ಲಿ ಇಕ್ಕೋಬಹುದು ಸೊ ನೋಡಿ ಪಾಠಶಾಲ ಅದಾದ ನಂತರ ತಲ್ವಾರ್ ತಲಾ ತಲ್ವಾರಿನ ನಂತರ ಅನಾರ್ ಅನಾರದ ನಂತರ ಚೌಕಿದಾರ್ ಉಸ್ಕೆ ಬಾದ್ ಮೋರನಿ ಆರ್ ಖೂಬ್ಸೂರತ್ ಇದರದ ಒಂದು ಸಣ್ಣದೊಂದು ಕತೆ ನಾವಿದೇ ಸೃಷ್ಟಿ ಮಾಡ್ಬೋದು ಹೇಗೆ ನೋಡಿ ಮಕ್ಳೆ ಪಾಠಶಾಲಾ ಮೇ ಪಾಠಶಾಲಾ ಐತಿ ಪಾಠಶಾಲಕ್ಕೆ ಹೋಗಿದ್ದೆ ವಾಹರ್ ಮುಜೆ ವಾಹರ್ಗೆ ತಲ್ವಾರ್ ಮಿಲಾ ಸುತ್ತಮುತ್ತ ನೋಡಿದೆ ಬೇರೆ ಏನು ಸಿಕ್ಕಿಲ್ಲ ಒಂದು ವಸ್ತು ಸಿಕ್ತ ಅದ ಯಾವುದು ಅಂತಂದರೆ ತಲ್ವಾರ್ ತಲ್ವಾರ್ ತೊಗೊಂಡು ನಾನೇನು ಮಾಡಿದೆ ಅಲ್ಲಿರುವಂತಹ ಅನಾರ್ ಅಂದ್ರೆ ದಾಳಿಂಬ್ರೆ ಮರ ಇತ್ತು ಮರದಿಂದ ಅನಾರನ್ನ ಕಿತ್ಕೊಂಡೆ ಕಿತ್ಕೊಂಡ ನಂತರ ತಕ್ಷಣ ಏನಾಯಿತು ವಹಾಪರ್ ಕೋಣ ಆಜಾತಾ ವಹಾಪರ್ ಚೌಕಿದಾರ್ ಆ ಜಾತಾ ಚೌಕಿದಾರ್ ವಹಾಪರ್ ಬಾಕರ್ चौकीदार ಅಲ್ಲಿಗೆ ಓಡ್ ಬರ್ತಾನೆ ಆ ಚೌಕಿದಾರ್ ಬಂದ ತಕ್ಷಣ ಆ ಮರದಲ್ಲಿದ್ದಂತಹ ಒಂದು ಮೋರ್ನಿ ಮೋರ್ನಿ ಅಂದ್ರೇನು ನವಿಲು ಆ ಮೋರ್ನಿ ಬಹಳ ಸುಂದರವಾಗಿತ್ತು ನೋಡಿ ಈ ರೀತಿ ಕಥೆಯನ್ನ ಸೃಷ್ಟಿ ಮಾಡಿದಾಗ ಆ ನೀವು ಪದಗಳನ್ನ ಬಹಳ ಸುಲಭವಾಗಿ ನೀವಲ್ಲಿ ನೆನಪಲ್ಲಿ ಇಕ್ಕೋಬಹುದು ನೋಡಿ ಪಾಠಶಾಲಾದ ನಂತರ ಬಂದಿರುವಂತಹ ತಲ್ವಾರ್ ತಲ್ವಾರ್ ಕೇ ಬಾದ್ ಅನಾರ್ ಅನಾರ್ ಬಾದ ಕ್ಯಾಯ ಚೌಕಿದಾರ್ ಉಸ್ಕೆ ಬಾದ್ ಮೋರನಿ ಉಸ್ಕೆ ಬಾದ್ ಖೂಬ್ಸೂರತ್ ಆಗೇ ಬರ್ತೆ ಹೆ ಬಚ್ಚು ಅಬಿ ಯಹಾ ಪರ್ ಆಪ್ಕು ಬಹುತ್ ಸಾರಿ ಚಿತ್ರ ದಿಖಾಯಿದ್ದೀರಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟೊಂದು ಚಿತ್ರಗಳು ಕಾಣಿಸ್ತಾ ಇದೆ ಈ ಚಿತ್ರಗಳನ್ನು ಆ ಶಬ್ದಕ್ಕೆ ನೀವೇನ್ ಮಾಡಬೇಕು ಕನೆಕ್ಟ್ ಮಾಡಬೇಕು ಗುರುತಿಸ್ಬೇಕು ನೋಡಿ ಮೊದಲನೇ ಶಬ್ದ ಮೊದಲನೇ ಚಿತ್ರ ಏನದು ನವಿಲು ನವಿಲನ್ನ ಏನಂತೀವಿ ಹಿಂದಿಯಲ್ಲಿ ಕ್ಯಾಕತೆ ಮೋರ್ ಕಹಾ ಪರ್ ಮೋರ್ ನೋಡಿ ಮೋರ್ ಅನ್ನ ಕರೆಕ್ಟ್ ಆಗಿದೆ ಅಲ್ವಾ ನೀವ್ ಅದೇ ರೀತಿ ಬರ್ಕೊಳ್ಳಿ ನೆಕ್ಸ್ಟ್ ಯಾವ ಪದ ಚಿತ್ರ ನಿಮಗೆ ಕಾಣಿಸ್ತಾ ಇರುವಂತದ್ ಬಿಲ್ಲಿ ಅಲ್ವಾ ಬೆಕ್ಕು ನಾನು ಹೇಳೋಕ್ಕಿಂತ ಮುಂಚೆನೆ ನೀವು ಬರ್ದಿರ್ಬೇಕು ओके okay, नोड़ी बिल्ली और तीसरा चित्र जो आपको यहाँ पर दिखाई दे रहा है वह है चूहा खा चूहा सो यहाँ पर देखे चूहा और चूहे के बाद जो यहाँ पर हमको चित्र दिखाई दे रहा है वह हमारा राष्ट्रीय झंडा है सो झंडा के नीचे हम झंडा लिख लेते हैं देखिए बिच्छू और उसके बाद एक प्यारी सी मछली वहां पर दिखाई दे रही है मछली नोडी मकली है, ನೋಡಿ ಮಕ್ಕಳೇ ಮಚ್ಚಲಿ ಹಾಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಒಂದು ಜೇನಿನ ಹುಳ ನಮಗೆ ಅಲ್ಲಿ ಕಾಣಿಸುವಂಥದ್ದು ಇದನ್ನ ನಾವು ಹಿಂದಿಯಲ್ಲಿ ಏನಂತೇವೆ ಮಧುಮಕ್ಕಿ ಕಾಣಿಸ್ತಲ್ವಾ ಮಕ್ಕಳೇ ಹಾಗಿದ್ದಲ್ಲಿ ಇಲ್ಲಿ ನೋಡಿ ನಿಮಗೆ ಬಿಲ್ಲಿ ಔರ್ ಚೂಹಾಕು ದಿಖಾಯಿದೀಯಾ ಬಿಲ್ಲಿ ಔರ್ ಚೂಹಾ ದುಶ್ಮನ್ ಹೇಯ ಮಿತ್ರ ಎಕ್ ಛೋಟಿ ಸಿ ವಿಡಿಯೋ ಕೆ ಸಾತ್ ಇಹ ದಿಖಾ ದೇತೇ ಚಿಕ್ಕದೊಂದು ಕವಿತೆಯ ಮೂಲಕ ಇವರಿಬ್ಬರ ಕಚ್ಚಾಟವನ್ನ ನೋಡೋಣವಾ ಬಹಳ ಸಂತೋಷ ತರುತ್ತೆ ನೋಡಿ ಮಕ್ಕಳೇ ಬಿರ್ಲಿ ಓದ್ಗುದಿ ಆಗೇ ದೇಕ್ ಇಷ್ಟುವರೆಗೆ ನೀವು ಕಲಿತಿರುವಂತದ್ದು ಏನು ಶಬ್ದಗಳು ಶಬ್ದಗಳನ್ನ ಹೇಗೆ ಬರೀತೀವಿ ಶಬ್ದಗಳನ್ನ ಹೇಗೆ ನೀವು ಅದನ್ನು ಉಚ್ಚಾರಣೆ ಮಾಡಬೇಕು ತದನಂತರ ನಂತರ ಇವಾಗ ನಾವು ಮುಂದೆ ಇಡುವಂತಹ ಒಂದು ಹೆಜ್ಜೆ ಏನು ಅಂತಂದ್ರೆ ಶಬ್ದ ರಚನಾ ರಚನಾ ಆಗೇ ಬರ್ತೇನೆ ವಾಕ್ಯ ರಚನಾ ವಾಕ್ಯ ರಚನೆ ಅಂದ್ರೆ ಏನು ನಮ್ಮ ವಿಚಾರಗಳನ್ನ ಅಭಿವ್ಯಕ್ತ ಪಡಿಸೋದಕ್ಕೆ ಒಂದು ಮಾಧ್ಯಮವಿದೆ ಅದೇನದು ಭಾಷೆ ಅಲ್ವಾ ಈ ಭಾಷೆಯ ಮೂಲಕ ನಾವು ಸ್ಪಷ್ಟವಾದ ವಿಚಾರಗಳನ್ನ ಒಬ್ಬರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದ್ದಲ್ಲಿ ವಾಕ್ಯ ಬಹಳ ಮಹತ್ವವಾಗಿರುವಂತಹ ಕೆಲಸವನ್ನ ಮಾಡಿ ಮಾಡುತ್ತೆ ಸೊ ವಾಕ್ಯ ರಚನೆಯವನ್ನ ಹೇಗ್ ಮಾಡೋಕು ನೋಡಿ ತುಂಬಾ ಮಹತ್ವಪೂರ್ಣವಾದ ಹೆಜ್ಜೆ ನೀವು ಮುಂದೆ ಇಡುವಂಥದ್ದು ವಾಕ್ಯ ರಚನಾ ನೋಡೋಣ ಮಕ್ಕಳೇ ವಾಕ್ಯವನ್ನು ಹೇಗೆ ರಚಿಸ್ತೇವೆ ನಾವು ಹಿಂದಿ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ವಾಕ್ಯ ರಚನವನ್ನ ಶುರು ಮಾಡೋಕ್ಕಿಂತ ಮುನ್ನ ನಾವು ಕೆಲವೊಂದು ಬೇಸಿಕ್ ನಾಲೆಜನ್ನು ನಾವು ಹೇ ಏನು ಅಂತಂದ್ರೆ ಸರ್ವನಾಮ ಅಂದ್ರೆ ಏನು ಯಾಕೆಂದರೆ ಈ ಮುಂದೆ ಇರುವಂತಹ ಪಾಠ ಏನಿದೆ ಸರ್ವನಾಮಕ್ಕೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಮಕ್ಕಳೇ ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಕಾಣಿಸ್ತಾ ಇದೆ ಅದನ್ನು ನಾನು ನೀಟಾಗಿ ಓದ್ತೀನಿ ಗಮನ ಕೊಡಿ ಮಮತಾ ಮೈಸೂರಿಗೆ ದಸರಾ ನೋಡಲು ಹೋದಳು ಮಮತಾ ಆನೆಗಳ ಅಂಬಾರಿ ಕಂಡಳು ಅಲ್ಲಿ ಮಮತಾ ತನಗೆ ಇಷ್ಟವಾದ ಗೊಂಬೆಗಳನ್ನು ಕೊಂಡಳು ಹಾಗೆ ಮಮತಾಗೆ ತುಂಬಾ ಖುಷಿ ಸಂತೋಷವಾಯಿತು ಈ ಪ್ಯಾರಾಗ್ರಾಫನ್ನು ಇನ್ನೊಂದು ರೀತಿಯಲ್ಲಿ ನಾನು ನಿಮಗೆ ಇವಾಗ ಓದಿ ತಿಳಿಸ್ತೇನೆ ಗಂಗಾ ಕೊಡಿ ನೋಡಿ ಮಮತಾ ಮೈಸೂರಿಗೆ ದಸರಾ ನೋಡಲು ಹೋದಳು ಅವಳು ಆನೆಗಳ ಅಂಬಾರಿ ಕಂಡಳು ಅವಳು ಆನೆಗಳ ಅಂಬಾರಿ ಕಂಡಳು ಅಲ್ಲಿ ಅವಳಿಗೆ ಇಷ್ಟವಾದ ಗೊಂಬೆಗಳನ್ನು ಕೊಂಡಳು ಅವಳಿಗೆ ತುಂಬಾ ಖುಷಿಯಾಯಿತು ನೋಡಿ ಏನು ವ್ಯತ್ಯಾಸ ನಿಮಗೆ ಇಲ್ಲಿ ಕಂಡುಬರುವಂಥದ್ದು ನೋಡಿ ಮೊದಲನೇ ಪ್ಯಾರಾಗ್ರಾಫಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಮತಾ 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 ಒಂದೇ ಅದೇ ಹುಡುಗಿ ಮೈಸೂರಿಗೆ ಹೋಗಿದ್ದಾಳೆ ಅದೇ ಹುಡುಗಿ ತಾನೇ ಅಲ್ಲಿ ಅಂಬಾರಿಯನ್ನು ನೋಡುತ್ತಾಳೆ ಹಾಗಿದ್ದಲ್ಲಿ ಮಮತಾ ಅಂತ ಹಾಗೇನು ರಿಪೀಟ್ ಮಾಡೋ ಅವಶ್ಯಕತೆ ನಮ್ದಿಲ್ಲಿ ಬರೋದಿಲ್ಲ ನಾವು ಮಮತಾ ಬದಲಾಗಿ ನಾವು ಏನನ್ನ ಬಳಸಬಹುದು ಇಲ್ಲಿ ನೋಡಿ ಅವಳು ಅವಳಿಗೆ ಅವಳಿಗೆ ಅಗೇನ್ ಅರ್ಥ ಆಗ್ತಾ ಇದೆಯಲ್ವಾ ಇಲ್ಲಿ ನಾಲ್ಕು ಸರಿ ಮಮತಾವನ್ನು ಬಳಸಿದ್ದೇವೆ ಆದರೆ ಎರಡನೇ ಪ್ಯಾರಾಗ್ರಾಫಲ್ಲಿ ನೋಡಿ ಮಮತಾವನ್ನು ಒಂದೇ ಸರಿ ಬಳಸಿರುವಂಥದ್ದು ತದನಂತರ ಅವಳು ಅವಳಿಗೆ ಅವಳಿಗೆ ಇದು ಅಂಡರ್ಸ್ಟುಡ್ ಏನಂತಂದರೆ ಇದು ಮಮತಾಗೆ ರಿಲೇಟೆಡ್ ಸೊ ಈ ರೀತಿಯಾದ ಶಬ್ದಗಳು ಅಂದರೆ ಸಂಜ್ಞಾ ಬದಲಾಗಿ ನಾಮಪದ ಬದಲಾಗಿ ಉಪಯೋಗಿಸುವಂತಹ ಶಬ್ದಗಳನ್ನ ನಾವೇನಂತೇವೆ ಸರ್ವನಾಮ ಅಂತ ಕರೆಯುತ್ತೇವೆ ಅರ್ಥ ಆಯ್ತಲ್ವಾ ಮಕ್ಕಳೇ ಸಂಯಾಕೆ ಬದಲೇ ಉಪಯೋಗಕ್ಕೆ ಜಾನೆ ವಾಲಿ ಶಬ್ದಕ್ಕೂ ಹಮ್ ಕ್ಯಾ ಕೇಳ್ತೇ ಸರ್ವನಾಮ ಕೇಳ್ತೇ ನಾಮಪದ ಅಥವಾ ನೌನ್ ಎಂಬ ಒಂದು ಶಬ್ದ ಇರುತ್ತೆ ನೋಡಿ ಯಾವ್ದಾರು ಒಂದು ವ್ಯಕ್ತಿ ವಸ್ತು ಅಥವಾ ಸ್ಥಾನದ ಹೆಸರುಗಳನ್ನ ಬದಲಾಗಿ ನಾವು ಉಪಯೋಗಿಸುವಂತಹ ಶಬ್ದಗಳನ್ನ ನಾವೇನಂತೇವೆ ಸರ್ವನಾಮ್ ಅಂತ ಕರೆಯುತ್ತೇವೆ ಅಲ್ಲಿ ಇದನ್ನು ನಾವೇನಂತೇವೆ ಪ್ರೊ ನೌನ್ ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ ಬನ್ನಿ ಮೆ ತು ಹಮ್ ಆಪ್ ಯಹ ವಹ ವೇ ಹಮಾರ ತುಮ್ ತು ಇದರ್ ಉದರ್ ಆತಿ ಅರ್ಥ ಆಯ್ತಲ್ವ ಮಕ್ಕಳೇ ಸರ್ವನಾಮ ಅಂದರೆ ಏನು ಸರ್ವನಾಮದೊಂದಿಗೆ ಕಾಲವು ಬಹಳ ಇಲ್ಲಿ ಏನಾಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಿಮಗೆಲ್ಲ ಗೊತ್ತಿರುವಂಥದೇ ಭೂತಕಾಲ ಅಂದರೆ ಏನು ವರ್ತಮಾನ ಕಾಲ ಅಂದರೆ ಏನು ಭವಿಷ್ಯತ್ ಕಾಲ ಅಂದರೆ ಏನು ಗೊತ್ತಿಲ್ಲದೆ ಇದ್ದಲ್ಲಿ ತಿಳ್ಕೊಳ್ಳಿ ಭೂತ್ಕಾಲ ಅಂದ್ರೆ ಅಂದರೆ ಏನು ಆಗಿರುವಂತಹ ಸಮಯ ಕಳೆದು ಹೋಗಿರುವಂತಹ ಸಮಯವನ್ನು ನಾವೇನಂತೇವೆ ಕಾಲ್ ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಗಮನ ಕೊಡಿ ಲತಾ ಹಣ್ಣು ತಿಂದಳು ತಿಂದ್ಬಿಟ್ಟಿದ್ದಾಳೆ ಲತಾ ಹಣ್ಣನ್ನು ತಿಂದಿದ್ದಾಳೆ ವರ್ತಮಾನ್ ಕಾಲ್ ದ್ಯಾಹಪರದೇಖೆ ವರ್ತಮಾನ್ ಕಾಲ್ ಅಂದ್ರೆ ಇವಾಗ ಏನು ನಡೀತಾ ಇದೆ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಒಂದು ಕ್ಷಣ ಹಿಂದಿಂದು ಭೂತ ಕಾಲಕ್ಕೆ ಸೇರುತ್ತೆ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಇದನ್ನು ನಾವೇನಂತೇವೆ ವರ್ತಮಾನ್ ಕಾಲ್ ಲತಾ ಹಣ್ಣನ್ನು ತಿನ್ನುತ್ತಿದ್ದಾಳೆ ಕರೆಕ್ಟ್ ಅಲ್ವಾ ತಿನ್ನು ತಿದ್ದಾಳೆ ಮೆ ಪಾಠ ಪಡಾ ಪಡಾರೀ ಹೂ ಹಾಗೆ ಮುಂದಿನ ಇದಕ್ಕೋಗೋಣ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ್ ಅಂದರೆ ಏನು ಮುಂದೆ ಏನಾಗುತ್ತೆ ನಮ್ಗೆ ಯಾರಿಗೂ ತಿಳಿದೇ ಇರುವ ತಿಳಿಯದೇ ಇರುವಂತಹ ವಿಷಯ ಲತಾ ಹಣ್ಣನ್ನು ತಿನ್ನುವಳು ಲತಾ ಹಣ್ಣನ್ನು ತಿನ್ನುವಳು ಅದೇ ರೀತಿ ಹಿಂದಿಯಲ್ಲೂ ಸಹ ನಾವು ಈ ರೀತಿ ವಾಕ್ಯಗಳನ್ನು ಬದಲಾಯಿಸ್ತೇವೆ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿರುವಂತಹ ನೋಡಿಲಿ ಕೊನೆಯ ಪದಗಳು ಏನಾಗುತ್ತೆ ಬದಲಾಗುತ್ತೆ ನೋಡಿ ಲತಾ ಫಲ್ ಖಾತಿ ಥಿ ಭೂತ್ಕಾಲ್ ಕಾಲ್ ಅದೇ ರೀತಿ ಮುಂದಿನ ವಾಕ್ಯ ನೋಡಿ ಲತಾ ಫಲ್ ಹೇ ಇದು ವರ್ತಮಾನ ಕಾಲದಲ್ಲಿರುವಂತಹ ವಾಕ್ಯ ಹೇ ಇಂದ ಅಥವಾ ಹೇ ಹೂ ಹೇ ಅಥವಾ ಹೂ ಇಂದ ಕೊನೆಗೊಂಡಿರುವಂತಹ ವಾಕ್ಯಗಳೆಲ್ಲ ವರ್ತಮಾನ ಕಾಲಕ್ಕೆ ಬರುವಂತದ್ದು ಅಥ್ ಲತಾ ಹಣ್ಣನ್ನು ತಿನ್ನುವಳು ಅರ್ಥ ಆಯ್ತಲ್ವ ಮಕ್ಕಳೇ ಇದು ಭವಿಷ್ಯದ ಕಾಲ ನಾವು ಇವತ್ತಿನ ಈ ಪಾಠದಲ್ಲಿ ಯಾವ ಕಾಲಕ್ಕೆ ಹೆಚ್ಚಿನ ಒತ್ತನ್ನು ನಾವು ಇಲ್ಲಿ ಕೊಡುವಂಥದ್ದು ಅಂತಂದ್ರೆ ವರ್ತಮಾನ ಕಾಲ ಗಮನ ಕೊಡಿ ಮಕ್ಕಳೇ ವರ್ತಮಾನ ಕಾಲ ಅರ್ಥ ಆಯ್ತಲ್ವಾ ಸರ್ವನಾಮ ಅಂದ್ರೆ ಏನು ವರ್ತಮಾನ್ ಕಾಲ್ ಅಂದ್ರೆ ಏನು ಮುಂದೆ ನೋಡೋಣ ಮಕ್ಕಳೇ ನೋಡಿ ಪಾಠಕ್ಕೆ ಬರೋಣವಾ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ಅರವತ್ತ ಮೂರನೇ ಪುಟವನ್ನು ತೆಗೀರಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಪಾಟ್ ಆಟ್ ಮೆ ಹಮ್ ತೂ ತುಮ್ ಔರ್ ಆಪ್ ಆಜ್ ಹಮ್ ಕುಚ್ಛ ಸರ್ವನಾಮ್ ಶಬ್ದ ವರ್ತಮಾನ್ ಕಾಲ್ ಮೇ ಪ್ರಯೋಗ ಜಾನೇಗೆ ಆಗೇ ಬರ್ತೇ ಬಚ್ಚು ದೇ ಮೊದಲನೆಯ ಸರ್ವನಾಮ ಶಬ್ದ ಯಾವುದು ಅಂತಂದ್ರೆ ಮೆ ಮೆ ಅಂದ್ರೆ ಏನು ನೋಡಿ आई एम इंग्लिश अल नाव एनंतेवे आई एम आई एम नम्मा हेसरू अथवा नानू लोडी इदाना हेगे नाव हेळबोहोदो यार ओत्तिरा मकला इदाना वरुण ओत्त यनिनपा सरी होदो मैं गोपाल हूं मैं छात्र हूँ मैं स्कूल जाता हूँ बहुत अच्छा बहुत बढ़िया आपने पढ़ा बहुत अच्छा और आगे देखते हैं बताओ अनन्या तुम पढ़ोगे इसे हां बताओ मैं सरला हूं ಮೆತ್ರ ಹೂ ಮಿಕ್ತಿ ಹೂ ಬಹುತ್ ಅಚ್ಛಾ ಅಚ್ಚಾ ಬೇಕಾನೆ ಮೆ ಗೋಪಾಲ್ ಹೂ ನೋಡಿ ಇಲ್ಲಿ ಮೆ ಇಂದ ಶುರುಗೊಳ್ಳುವಂತಹ ಸರ್ವನಾಮ ಶಬ್ದ ಕೊನೆಗೊಳ್ಳೋದು ನೋಡಿ ಯಾವುದರಿಂದ ಯಾವ್ದ್ರಿಂದ ಇಂದ ಇದು ವಾಕ್ಯ ರಚನೆ ಮೆ ಗೋಪಾಲ್ ಹೂ ಮತ್ತೆ ಇನ್ನೊಂದು ಚೆನ್ನಾಗಿ ನೆನಪಲಿಕ್ಕೋಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ ಮಕ್ಕಳೇ ಯಾವುದೇ ವಾಕ್ಯವನ್ನು ಬರೆದಾಗ ನಾವು ಕೊನೆಯಲ್ಲಿ ವಿರಾಮ ಚಿಹ್ನೆವನ್ನ ಹಾಕ್ಬೇಕು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಏನು ಮಾಡ್ತೀರಾ ವಿರಾಮ ಹೇಗೆ ಜಸ್ಟ್ ಒಂದು ಡಾಟ್ ಅನ್ನ ಇಡ್ತೀರಾ ಅಲ್ವಾ ಒಂದು ಚುಕ್ಕವನ್ನ ಇಡ್ತೀರಾ ಹಿಂದಿಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದೇನೋ ಒಂದು ಅಡ್ಡ ಗೆರೆವನ್ನ ಹಾಕ್ತೇವೆ ಅರ್ಥ ಆಯ್ತಲ್ವ ಮಕ್ಳೇ ಹೇಗೆ ನಾವು ಇವೆ ಮೇ ಸ್ಕೂಲ್ ಜಾತಾ ಹೂ ಏನೋ ನಾನು ಸ್ಕೂಲಿಗೆ ಹೋಗುತ್ತಿದ್ದೇನೆ ಅರ್ಥ ಆಯ್ತಲ್ವ ಮಕ್ಳೆ ಮೇ ಸರ್ಲಾ ಹೋ ಮೆ ಛಾತ್ರಾಹೂ ಮೇ ಲಿಖತಿ ಹೂ ಇಲ್ಲಿ ಒಂದು ಅನ್ಯಲಿಂಗ ರೂಪ ನಬ್ಗೆಯಲ್ಲಿ ಕಂಡು ಬರ್ತಾ ಇದೆ ನೋಡಿ ಛಾತ್ರ ಛಾತ್ ಅಂದ್ರೆ ಏನು ವಿದ್ಯಾರ್ಥಿ ಛಾತ್ರ ಅಂದ್ರೆ ಏನು ವಿದ್ಯಾರ್ಥಿನಿ ಅರ್ಥ ಆಯ್ತಲ್ವಾ ಮಕ್ಳೆ ಮುಂದೆ ಹೋಗನ್ವಾ ತೋತಾ ಹೇ ಮಿತ್ತೆ ಬಚ್ಚು ತೋತಾನೇ ಕ್ಯಾಕ ಇಲ್ಲಿ ನಾನೊಂದು ಆಕ್ಟಿವಿಟಿ ನಿಮಗೆ ಕೊಟ್ಟಿದ್ದೀನಿ ಇದನ್ನ ನೀವು ಸಂಪೂರ್ಣ ಗೊಳಿಸಬೇಕಾಗಿರುವಂತದ್ದು ನಾನು ನಿಮಗೆ ಒಂದು ಹತ್ತು ಸೆಕೆಂಡ್ ಟೈಮ್ ಅನ್ನ ನಾನ್ ನಿಮ್ಗೆ ಕೊಡ್ತೇನೆ ಕ್ಲೋಬೇಕಾ ಏನು ಬರಬೇಕು ಅಂತ ಅಂದ್ಬಿಟ್ಟು ನೋಡಿ ಮಕ್ಳೆ ಇಲ್ಲಿದೆ ಯಾವ ಶಬ್ದ ಎಲ್ಲಿ ಸೇರ್ಬೇಕಾಗಿರುವಂತದ್ದು

ಸರಳಾಹು ದೇಖೆ ಮೆ ಸರಳಾಹು ಕರೆಕ್ಟ್ ಆಗ ಬರ್ದಿದೀರ ಅಲ್ವಾ ಮಕ್ಳೆ ನೀವೆಲ್ಲ ಅನ್ಯಲಿಂಗ ರೂಪ ನೋಡಿ ಮಕ್ಳೆ ಇಲ್ಲಿ ತೋತಾ ಕ ಅನ್ಯಲಿಂಗ ರೂಪಿ ಕ್ಯಾ ಹೊರ್ ಲಡ್ಕಾ ಕ ಅನ್ಯಲಿಂಗ ರೂಪ ಕ್ಯಾ ಹೇಖಿ ಬಚ್ಚೊ ಲಡ್ಕಿ ಕರೆಕ್ಟ್ ಆಗಿ ಬರ್ದಿದ್ದೀರ ಮಕ್ಳೆ ಐದಕ್ಕೆ ಐದು ಮಾರ್ಕ್ಸ್ ಅನ್ನ ನೀವೇ ಹಾಕೋಣಿ ಬಹುತ್ ಅಚ್ಛೆ ಹಾಗೆ ಬರ್ತೇಖಿ ಎರಡನೆಯ ಸರ್ವನಾಮ ಯಾವುದು ಅಂತಂದ್ರೆ ಹಮ್ ಹಮ್ ಅರ್ಥ ಏನು ನಾವು ನಾವು ವಿ ಏನು ಇಲ್ಲಿ ಮಕ್ಕಳೆ ಈ ಚಿತ್ರ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಇಬ್ರು ಮಕ್ಕಳು ನಮ್ಗೆ ಕಂಡು ಬರ್ತಾ ಇದೆ ಈ ಮಗು ಏನು ಹೇಳುತ್ತಾ ಇದ್ದಾರೆ ನೋಡೋಣ ಯಾರು ಓದ್ತೀರಾ ಬದಾವ್ ಕಾನ್ ಪಡೆಯ ರೋಹನ್ ಕೊಡೋಗೆ ಪಡೋ ಹಮ್ ಲಡ್ಕೆ ಹಮ್ ಮಿತ್ರ ಪಾಠ ಹೆ ಬಹುತ್ ಅಚ್ಚೆ ತುಂಬಾ ಚೆನ್ನಾಗಿ ಓದ್ತೀರಾ ಮಕ್ಳೆ ಬಹುತ್ ಅಚ್ಚೆ ಹಾಗೆ ದೇಕ್ ಹೇ ಪೇ यहां पर कौन दिखाई दे रहे हैं यहां पर लड़कियां हेणमक्कल अल्वा हेणमक्कल ನೋಡಿ ಎಷ್ಟುನ್ ಮಕ್ಕಳು ಕಾಣ್ಸ್ತಾ ಹೆಣಮಕ್ಲಲ್ಲಿ ನಮಗೆ ಕಾಣ್ಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಹೆಣಮಕ್ಳು ಆಟ ಆಡೋ ದಕ್ಕೆ ರೆಡಿಯಾಗಿದ್ದಾರೆ ಆಟ ವಾಡ್ತಾ ಇದ್ದಾರೆ ಯಾರು ತಿರಾ ಮಕ್ಕಳೆ ಓದಿ ನೋಡನ ಹೇಳೋ ಕವನ ಉತ್ತಮ ಸ್ಟಾರ್ಟ್ ಮಾಡು हम लड़कियां हैं हम खेलती हैं हम साथ रहती हैं बहुत अच्छा कितना अच्छा पढ़ लेती हूं आप लोग सब देखिए ಇಲ್ಲಿ ನೋಡಿ ನಮಗೆ ಏನು ವ್ಯತ್ಯಾಸ ನಮಗೆ ಇಲ್ಲಿ ಕಾಣುವಂತದು ಹಮ್ನಿಂದ ಶುರುವಾಗುವಂತಹ ವಾಕ್ಯಗಳು ಕೊನೆಗೊಳ್ಳೋದು ನೋಡಿ ಹೇ ಇಂದ ಹೆ ಅಲ್ಲ ಹೇ ಇಂದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೋಡಿ ಇಲ್ಲಿ ಹೆ ಮುಂದೆ ಏನಾಗುತ್ತೆ ಒಂದು ಇಲ್ಲಿ ಚುಕ್ಕೆ ಡಾಟ್ ಬರುತ್ತೆ ಇದನ್ನು ನಾವೇನಂತೀವಿ ನಾಸಿಕ ಚಿಹ್ನ ಅಂತ ನಾವು ಇದನ್ನು ಕರೀತೇವೆ ಯಾವುದೇ ಬಹುವಚನ ವಾಕ್ಯವನ್ನು ನಾವು ಉಪಯೋಗಿಸಿದಾಗ ಕೊನೆಯಲ್ಲಿ ಹೆ ಶಬ್ದವನ್ನು ನಾವಿಲ್ಲಿ ಉಪಯೋಗಿಸುವಂಥದ್ದು ನೋಡಿ ಎಲ್ಲಾ ವಾಕ್ಯಗಳು ನೋಡಿ ಹಮ್ ಮಿತ್ರ ಹೇ ಹಮ್ಮ ಪಾಠ ಪಡತೇ ಹೆ ಇದರ ಉಚ್ಚಾರಣೆಯನ್ನು ಸಹಿಯಾದ ರೀತಿಯಲ್ಲಿ ಮಾಡ್ಬೇಕಾಗಿರುವಂಥದ್ದು ಹಮ್ ಲಡ್ಕಿಯಾ ಹೆ ಹಮ್ ಕೇಳ್ತಿ ಹೇ ಹಮ್ ಸಾತ್ ರತಿ ಹೇ ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಚಿಕ್ಕದೊಂದು ಆಕ್ಟಿವಿಟಿ ಗಮನ ಕೊಡಿ ಎಲ್ಲ ಮಕ್ಕಳೇ ಅಲ್ಲಿ ಬ್ರಾಕೆಟಲ್ಲಿ ಅಲ್ಲಿ ಕೆಲವೊಂದು ಶಬ್ದಗಳು ನಿಮಗೆ ಕೊಟ್ಟಿದ್ದಾರೆ ಆ ಶಬ್ದಗಳನ್ನು ನೀವೇನು ಮಾಡ್ಬೇಕು ಇಲ್ಲಿ ಫಿಲ್ ಅಪ್ ಮಾಡಬೇಕು ಒಂದು ಐದು ಸೆಕೆಂಡ್ ಟೈಮ್ ಕೊಡ್ತೀನಿ ಗಮನ ಕೊಡಿ ಮಕ್ಕಳೇ आयता बर्दाइता वेरी गुड अब देखते हैं इसका सही उत्तर क्या है पहला वाक्य क्या है डैश बच्चे हैं क्या लिखेंगे हम वहाँ पर हम बच्चे हैं देखिए यहाँ पर बच्चे क्या कर रहे हैं सभी मिलकर खाना खा रहे हैं है ना? हम दूसरा वाक्य देखिए हम खाना खाते हैं अलवा बुरने वाक्य नोड़ा हम कुछ हैं करेक्ट बर्दी दे रलवा बख बहुत अच्छे आगे बढ़ते हैं देखिए ತೀಸ್ರಾ ಸರ್ವನಾಮ್ ಶಬ್ದಕ್ಕೆ ಆಹೆ ತು ತು ಅಂದರೆ ಏನಂತಂದರೆ ನೀನು ಓಕೆ ಎಲ್ಲಿ ನಾವು ಇದನ್ನ ಬಳಸ್ತೇವೆ ಅಂತಂದ್ರೆ ನಮ್ಮಕ್ಕಿಂತ ಚಿಕ್ಕವರಾಗಿದ್ದಲ್ಲಿ ನಾವು ಅವ್ರನ್ನ ತೂ ಅಂತ ಸಂಬೋಧಿಸಬಹುದು ನೀನು ಓಕೆ ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಅವ್ರನ್ನ ಯೂ ಅಂತ ಕರೀತೇವೆ ತಮ್ಮ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು ಅಂಥವ್ರನ್ನ ನಾವೇನಂತೂ ತು ಎಂಬ ಒಂದು ಸರ್ವನಾಮದಿಂದ ನಾವು ವಾಕ್ಯವನ್ನ ರಚಿಸಬಹುದು ನೋಡಿ ಇಲ್ಲಿ ಒಬ್ಬ ಹುಡುಗ ಹಾಲನ್ನ ಕುಡಿತಾ ಇರುವಂಥದ್ದು ಗಮನ ಕೊಡಿ ನೋಡಿ ಅಲ್ಲ नाने तू तो करीबो करीते हुए तू मोहन है तू दूध पीता है तू बलवान है अर्थाई तलबा मकले आगे देखते हैं यहाँ पर देखिए एक लड़की दिखाई दे रही है यह लड़की क्या कर रही है गाना गा रही है इसे भी मैं थू से संबोधित कर सकते हैं जैसे तू ममता है तू गाना गाती है तो सुंदर है अर्थाई तलवा मकले नोट थू इंद शुरू आगे वाक्यू को अल्लाह है, है, है अल ಇಲ್ಲಿ ನಮಗೆ ಯಾವುದೇ ರೀತಿಯಾದ ನಾಸಿಕ ಚಿಹ್ನೆ ನಮಗೆ ಅಲ್ಲಿ ಕಾಣಿಸ್ತೇ ಹಾಗೆ ಮುಂದ್ ಬರೋಣ ತುಮ್ ತುಂಬ್ ಎಂಬ ಒಂದು ಸರ್ವನಾಮ ಇದು ನೋಡಿ ಯಾವ ರೀತಿ ನಾವು ಎಲ್ಲಿ ಬಳಸ್ತೇವೆ ಇದರ ಅರ್ಥವೂ ಸಹ ನೀನು ಆದರೆ ಇದನ್ನ ನಾವು ಎಲ್ಲಿ ಬಳಸ್ತೇವೆ ಅಂತಂದ್ರೆ ನಮ್ಮ ಸಮವಯಸ್ಕರಾಗಿದ್ದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೆ ನೀವು ತುಂಬ್ ಎಂಬ ಒಂದು ಶಬ್ದವನ್ನು ನೀವು ಬಹಳ ಸುಲಭವಾಗಿ ಬಳಸಬಹುದು ಏಕವಚನ ಪುಲ್ಲಿಂಗ್ ಆಗಿರ್ಬೋದು ಅಥವಾ ಸೀಲಿಂಗ್ ಆಗಿರ್ಬೋದು ನಾವು ತುಮ್ ಅಂತ ಸಂಬೋಧಿಸಬಹುದು देखिए यहाँ पर कौन दिखाई दे रहा है आपको यहाँ पर एक किसान है सो किसान को हम कैसे कह सकते हैं देखिए वो हमारे समवयस हो सकते हैं इस कारण से हम उन्हें हम तुम किसान हो तुम हल चलाते हो तुम अन्नदाता हो देखिए यहाँ पर हम क्या डिफरेंस हमें यहाँ पर मालूम होता है देखिए तुम एम सर्वनाम दिंदा ना शुरू वाक्योने अर्थ आईतल नो वाक्य ಕಾಣಿಸ್ತಾ ಇರುವಂಥದ್ದು ತುಂಬಿಂದ ಶುರುವಾಗಿದ್ದಲ್ಲಿ ಅದು ಹೋಯಿಂದ ಕೊನೆಗೊಳ್ಳುವಂಥದ್ದು ಹಾಗೆ ಕೊನೆಯ ಸರ್ವನಾಮ ಶಬ್ದ ಯಾವುದು ಅಂತಂದರೆ ಆಪ್ ಆಪ್ ಅಂದರೆ ಏನಪ್ಪ ಮಕ್ಕಳೇ ಆಪ್ ಅಂದರೆ ನೀವು ಇಂಗ್ಲೀಷಲ್ಲಿ ತುಂಬಾಗಿದ್ದಲ್ಲಿ ತೂ ಆಗಿದ್ದಲ್ಲಿ ಆಪ್ ಆಗಿದ್ದಲ್ಲಿ ಎಲ್ಲದಕ್ಕೂ ನಾವೇನು ಮಾಡ್ತೇವೆ ಯು ಎಂಬ ಒಂದು ಶಬ್ದವನ್ನೇ ನಾವಿಲ್ಲಿ ಬಳಸ್ತೇವೆ ಆದರೆ ಹಿಂದಿಯಲ್ಲಿ ಆಪ್ ಬಹುವಚನ ಅಂದರೆ ನಮ್ಗಿಂತ ದೊಡ್ಡವರಾಗಿದ್ದಲ್ಲಿ ಅವ್ರಿಗೆ ನಾವು ಆಪ್ ಎಂಬ ಒಂದು ಸರ್ವನಾಮದಿಂದ ನಾವು ಸಂಬೋಧಿಸುವಂಥದ್ದು ಗಮನ ಕೊಡಿ ಯಹರ್ ದೇಖಿ ಕೌನ್ ಹೈ ಯಹರ್ ಶಿಕ್ಷಿಕಾ ಹೇ ನಮ್ಮ ನಮ್ಮಂತೆ ಒಬ್ರು ಶಿಕ್ಷಿಕಾ ಒಬ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಟೀಚ್ ಮಾಡ್ತಾ ಇದಾರೆ ಅಲ್ವಾ ಅಧ್ಯಾಪಿಕಾ ಯಹರ್ ಹೈ ಸೊ ಯಹರ್ ಆಪ್ ಅಧ್ಯಾಪಕ್ ಹ ಕವಿತಾ ಸುನಾತೆ ಹೇ ಆಪ್ ಲಿಖನಾ ಸಿಕ್ತೇ ಹೇ ಇಲ್ಲಿ ನೋಡಿ ಏನಂತಂದ್ರೆ ಆಪ್ನಿಂದ ಶುರುವಾಗಿರುವಂತಹ ವಾಕ್ಯಗಳು ಕೊನೆಗೊಳ್ಳುವುದು ಹೇ ಇಂದ ಅಲ್ವಾ ಆಪ್ ಆಪ್ ಕವಿತಾ ಹೆ ಆಪ್ ಲಿಖನಾ ಸೀಕತೆ ಅರ್ಥ ಆಯ್ತಲ್ವ ಮಕ್ಕಳೇ ಮುಂದೆ ನಾನು ಸೊ ನೋಡಿ ಒಂದು ಸ್ಲೈಡ್ ಅಲ್ಲಿ ನಾನು ಸಂಪೂರ್ಣ ನಿಮಗೆ ಇದರ ಅರ್ಥವನ್ನ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ನಾನು ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಖೇಪ ಒಂದು ಚಾರ್ಟಲ್ಲಿ ಅಲ್ಲಿ ನಿಮ್ಗೆಲ್ಲವೂ ಇಲ್ಲಿ ಕಂಡು ಬರುವಂಥದ್ದು ನೋಡಿ ಮೆ ಸರಳಾ ಹೂ ಒಂದು ವಾಕ್ಯ ಶುರುವಾಗಿದ್ದಲ್ಲಿ ಕೊನೆಗೊಳ್ಳುವುದು ಹೇಗೆ ನೋಡಿ ಮೆ ಸರಳಾ ಹೂ ಹಮ್ ಬಚ್ಚೆ ಹೇ ತು ಲಡ್ಕಾ ತುಮ್ ಕಿಸಾನ್ ಹೋ

मैं छठी कक्षा में पढ़ता हूं ओ अच्छा मैं भी छठी कक्षा में पढ़ती हूं अच्छा चलो हम दोनों मिलकर खेलते हैं नोटे इले चेतन हागो कमला इबर इंट्रोड्यूस ಮಾಡ್ಕೊಳ್ತಾರೆ ಒಬ್ಬರನೊಬ್ಬರು ಪರಿಚಯ ಮಾಡ್ಕೊಳ್ತಾರೆ ಹಾಗೂ ಇಬ್ರ ಜೊತೆ ಗೂಡಿ ಏನು ಮಾಡ್ತಾ ಇದ್ದಾರೆ ಆಟವಾಡಕ್ಕೆ ಅಂತ ಜೊತೆ ಗೂಡಿ ಅವರು ಮುಂದೆಕ್ಕೆ ಹೋಗ್ತಾ ಇರುವಂತದು ಹಾಗೆ ನೋಡೋಣ ಮಕ್ಕಳೇ ಇವಾಗ ಗ್ರಹ ಕಾರ್ಯ ಕೊಡ್ತೀರಿ ಕೊಡಿ ಸಹಿ ವಾಕ್ಯಲಿಕ್ಕೇ ಸರಿಯಾದ ವಾಕ್ಯದಲ್ಲಿ ನೀವು ಬರೀಬೇಕು ಇಲ್ಲಿ ಒಂದು ಕೊಟ್ಟಿರುವಂಥದ್ದು ಕೊಟ್ಟಿರುವಂತ ಮೇಲಿಕ್ತಿ ಹ್ಞೂ ತುಮ್ ಲಿಕ್ತಿ ಹೋ ಆಪ್ ಲಿಕ್ತಿ ಹ ಇದೇ ರೀತಿ ಫಾರ್ಮೇಶನ್ ಅಲ್ಲಿ ನೀವೇನ್ ಮಾಡ್ಬೇಕಲ್ಲಿ ಆ ವಾಕ್ಯಗಳನ್ನ ಇಲ್ಲಿ ನೀವು ಶಬ್ದಗಳೊಂದಿಗೆ ಫಿಲ್ ಅಪ್ ಮಾಡ್ಬೇಕಾಗಿರುವಂತದ್ದು ಬರ್ಕೊಳ್ಳಿ ಮಕ್ಕಳೇ ಹಾಗೆ ಇದನ್ನು ಸಹ ಬರ್ಕೊಳ್ಳಿ ಇದು ಇನ್ನೊಂದು ಹೋಮ್ ವರ್ಕ್ ಕ್ರಮ ಇಲ್ಲಿ ಕೋ ಕೊಟ್ಟಿರುವಂತಹ ವಾಕ್ಯವನ್ನ ಕ್ರಮವಾಗಿ ನೀವು ಬರಿಬೇಕಾಗಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನೋಡಿ ಹ್ಞೂ ಗೋಪಾಲ್ ಮೆ ಈ ವಾಕ್ಯವನ್ನ ಸರಿಯಾದ ಕ್ರಮವಾಗಿ ನೀವು ಹೇಗೆ ಬರೀತೀರಾ ಸರ್ವನಾಮ ಶಬ್ದ ಮೆ ಗೋಪಾಲ್ ಹ್ಞೂ ಸರಿಯಾದ ವಾಕ್ಯವನ್ನ ನಾವಲ್ಲಿ ಬರಿಬೇಕು ಬರದಾದ ನಂತರ ವಿರಾಮ ಚಿಹ್ನೆಯವನ್ನ ಸಹ ಇಲ್ಲಿ ಜೋಡಿಸ್ಬೇಕು ಇನ್ ಮಿಕ್ಕಿರುವಂತಹ ಮೂರು ವಾಕ್ಯಗಳನ್ನ ನೀವೇ ಸರಿಯಾದ ರೀತಿಯಲ್ಲಿ ಬರಿಬೇಕಾಗಿರುವಂಥದ್ದು ಎಂಟನೆಯ ಪಾಠ ಅಲ್ಲಿಗೆ ಮುಗಿಯಿತು ಮುಂದಿನ ಪಾಠ ಯಾವುದು ಅಂತಂದರೆ ಒಂಬತ್ತನೆಯ ಪಾಠ ಪಾಠ ಕ ನಾಂ ಹೇ ಪಾಠ್ಯ ಪುಸ್ತಕದಲ್ಲಿ ಅರವತ್ತ ಆರನೇ ಸಿಕ್ಸ್ಟಿ ಸಿಕ್ಸ್ ಅರವತ್ತಾರನೇ ಪೇಜನ್ನು ನೀವೆಲ್ಲರೂ ಓಪನ್ ಮಾಡಿ ಅದಲ್ಲಿ ಗಮನ ಕೊಟ್ಟು ನೋಡಿ ಓಕೆ ನೋಡಿ ಈ ಪಾಠ ಮುಂದುವರಿಸುವ ಮುನ್ನ एकवचन ಹಾಗೂ ಬಹುವಚನ ಇದರ ಜ್ಞಾನವನ್ನ ಹೊಂದುಬೇಕಾಗಿರುವಂತದು ಬಹಳ ಇಲ್ಲಿ ಇಂಪಾರ್ಟೆಂಟ್ ಏಕವಚನ ಕ್ಯಾ ಹೈ ಔರ್ ಬಹುವಚನ ಕ್ಯಾ ಹೈ ಇಸ್ಕೇ ಬಾರೆ ಮೇ ಹಮ್ ಠೋಡಿ ಬೋತ್ ಜಾನ್ಕಾರಿ ಯಹಾ ಪರ್ ಜಾನ್ ಲೇತೆ ಹೈ ದೇಖಿಯೇ ಏಕವಚನ ಠೋಡಿ ಮಕಲೇ ನಮಗೆ ಎಲ್ಲಾ ರೀತಿಯಾದ ವಸ್ತುಗಳು ಒಂದು ಪ್ರಮಾಣದಲ್ಲಿ ನಮಗೆ ಕಾಣಿಸುವಂತದು 얘는 ಕಾಣಿಸ್ತಾ ಇದೆ ಅಲ್ಲಿ ಹಿಂದಿ ಯಲ್ಲಿ ಹೇಳಬೇಕು ಕಲಂ ಮಚ್ಚಲಿ ಫೂಲ್ ಗೇಂಡ್ ತಿತಲಿ ಬಚ್ಚಾ ಔರ್ ಯಹಾ ಪರ್ ಕ್ಯಾ ಹೈ ಲಡ್ಕಿ ಅಲ್ವಾ ಇವೆಲ್ಲ ಒಂದು ಪ್ರಮಾಣದಲ್ಲಿ ಅಂದರೆ ಒಂದೇ ಸಂಖ್ಯೆಯಲ್ಲಿ ನಮಗೆ ಕಂಡು ಬಂದಿದ್ದಲ್ಲಿ ಯಾವುದೇ ವಸ್ತು ಅದನ್ನು ನಾವು ಏಕವಚನದಲ್ಲಿ ನಾವು ನೋಡುವಂಥದ್ದು ಇದೆಲ್ರಿಗೂ ಗೊತ್ತಿದೆ ಅಲ್ವಾ ನೋಡಿ ಬಹುವಚನ ಇಲ್ಲಿ ಎಷ್ಟೊಂದು ವಸ್ತುಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಎಷ್ಟೊಂದು ಪಕ್ಷಿಗಳಿವೆ ಪತಂಗಗಳಿವೆ ನೋಡಿ ಇದನ್ನು ನಾವೇನಂತೀವಿ ಬಹುವಚನ ಎರಡು ಹಾಗೂ ಎರಡಕ್ಕಿಂತ ಹೆಚ್ಚಾಗಿರುವಂತಹ ವಸ್ತುಗಳಿದ್ದಲ್ಲಿ ಅದು ಬಹುವಚನಕ್ಕೆ ಅದು ಸೇರುವಂಥದ್ದು ದೇಹಕ್ಕೆ ಯಾಹೆ ಪಕ್ಷಿಯ ಪತಂಗೇ ತಿತ್ತಲೀಯ फूल किलौने और यहाँ पर बच्चे हैं देखिए यहाँ पर बच्चों ने मास्क पहना है अलवा डिस्टेंस मेंटेन और यहां पर देखिए कलम में इसे हम क्या कहते हैं में और यहाँ पर एक आपको याद रखना है जो यहाँ पर जो है फूल बहुवचन रूप में भी हम इसे फूल ही कहते हैं बहुवचन रूप दलू सहा नदना फूलता ने करीते हुए हो तो अदाना हू गलून दिला फूल अंता ने करीते हुए ಅರ್ಥ ಐತಲ್ವ ಏಕವಚನ ಹಾಗೂ ಬಹು ವಚನ ರೂಪ ಯಹ ಕಲಂ ಹೆ ಕಲ್ಮೆ ಹೇ ಯಹ ಪುಸ್ತಕ ಹೆ ಪುಸ್ತಕ ಹೆ ಸಂತ ಸಂತರಿ ಹೇ ಇಲ್ಲಿ ನಾವು ತಿಳ್ಕೊಳ್ಳುವಂತಹ ಅನಿಷ್ಟ ಸರ್ವನಾಮ ಯಾವುದು ಅಂತಂದ್ರೆ ಯಹ ಆರ್ ಎ ಯಹ ಅಂದ್ರೆ ಏನು ಗಮನ ಕೊಡಿ ಯಹ ನೋಡಿ ದಿಸ್ ಇದನ್ನ ಹಿಂದ ಕನ್ನಡದಲ್ಲಿ ನಾವೇನಂತೇವೆ ಇದು ಎ ಅಂದ್ರೇನು ದೀಸ್ ದೀಸ್ ಅಂದ್ರೇನು ಇವುಗಳು ಇವು ಅಥವಾ ಇವರು ಅರ್ಥ ಆಯ್ತಲ್ವ ಮಕ್ಳೆ ಹಾಗೆ ಎರಡನೇ ಪುಷ್ಟ ನೋಡೋಣ ನೋಡಿ ಯಹಾ ಪೇ ವಹ ಔರ್ ವೇ ದೇಖಿಯೇ ವಹ तितಲಿ ಹೈ ವೇ तितಲಿಯಾ ಹೈ ವಹ ಫಲ್ ಹೈ ವೇ ಫಲ್ ಹೈ ವಹ ಫೂಲ್ ಹೈ ವೇ ಫೂಲ್ ಹೈ ಆಗ್ಲೇ ನಾನು ಹೇಳಿದ್ದೆ ಮಕ್ಕಳಿಗೆ ನಿಮಗೆ ಏನಂತಂದ್ರೆ ಫಲ್ ಹಾಗೂ ಫೂಲ್ ಎಂಬ ಪದಗಳಿಗೆ ಕೆಲವೊಂದು ಪದಗಳಿಗೆ ಬಹುವಚನ ರೂಪ ಇರೋದಿಲ್ಲ ಬಹುವಚನ ರೂಪದಲ್ಲೂ ಸಹ ನಾವು ಅದನ್ನು ಹಾಗೆ ಬಳಸ್ತೇವೆ ನೋಡಿ ಇಲ್ಲಿ ವಹ ಫಲ್ ಹೇ ವೇ ಫಲ್ ಹೇ ವಹ ಕಾರ್ತಿಕ ಹೆ ದಟ್ ಅಂದ್ರೆ ಸ್ವಲ್ಪ ದೂರದಲ್ಲಿ ಯಾವ್ದಾದ್ರು ವಸ್ತು ಇದ್ದಲ್ಲಿ ನಾವು ಅದನ್ನ ದಟ್ ಅಂತ ಸಂಬೋಧಿಸ್ತೀವಿ ಕನ್ನಡದಲ್ಲಿ ಅದು ಅವಳು ಅವನು ವೇ ಅಂದ್ರೆ ಏನು ದೋಸ್ ಬಹುವಚನ ರೂಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ದೂರದಲ್ಲಿ ಯಾವ್ದಾದ್ರು ವಸ್ತು ಇದ್ದಲ್ಲಿ ದೋಸ್ ಅವು ಅಥವಾ ಅವರು ನೋಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಕ್ಲೀನಾಗಿ ಆಗಿ ಅರ್ಥ ಆಗುತ್ತೆ ಗಮನ ಕೊಡಿ यहाँ पर कौन बैठी है कमला बैठी है कौन है इसका नाम क्या है कमला है देखिए कमला के पास कौन कौन से वस्तु हैं यहाँ पर और देखिए और भी बहुत सारे वस्तु हैं बहुत सारे बच्चे भी हैं पक्षियां भी हैं अब देखते हैं यह कमला के पास है नोड़े वंता मकल में ಕಮಲಾ ಇಲ್ಲಿ ಕೂತಿದ್ದಾಳೆ ಅಂತಂದಾಗ ಕಮಲಾ ಹತ್ತಿರದಲ್ಲಿ ಈ ವಸ್ತುಗಳೆಲ್ಲ ನಮಗೆ ಇಲ್ಲಿ ಕಂಡು ಬರುವಂತದ್ದು ಸೊ ಇದನ್ನ ನಾವು ಯಾವ ರೀತಿ ಸಂಬೋಧಿಸುತ್ತೇವೆ ಯಹದಿಂದ ಸಂಬೋಧಿಸ್ತೀವಿ ಅದು ಏಕ್ವಚನ ರೂಪದಲ್ಲಿ ಅಕಸ್ಮಾತ್ ಆಗಿ ಅದು ಬಹುವಚನ ರೂಪದಲ್ಲಿ ಇದ್ದಲ್ಲಿ ನಾವು ಅದನ್ನ ಎಂದ ಸಂಬೋಧಿಸ್ತೇವೆ ಹಾಗೂ ಕೊನೆಯಲ್ಲಿ ಹೇ ಎಂಬ ಶಬ್ದದಿಂದ ನೋಡಿ ಇಲ್ಲಿ ನಿಮಗೆ ಗುರುವನ್ನ ಕೊಟ್ಟಿದ್ದೀನಿ ಯಾರು ಓದ್ತೀರಾ ಈ ವಾಕ್ಯಗಳನ್ನು ಯಹ ಫೂಲ್ यहाँ मछली है बहुत अच्छे बहुत अच्छी तरह से बहुत ही परफेक्ट आपने उत्तर दिया अर्थाई तलवा मकले ये बहुत अच्छा यहाँ पर क्या आएगा बच्चे और पक्षिया आएंगे आगे बढ़े यहाँ पर कौन है एक लड़का है इसका नाम क्या है रोहन है यहाँ कुछ वाक्य बनाएगा देखिए यहाँ पर आपको क्या दिखाई दे रहा है बहुत सारे पक्षी मछली और यहाँ पर चूहा भी दिखाई दे रहा है लोड़ी चूहा ये नाई तो वो रोई तू मुंदक के अलवा ಮಚ್ಚಲಿ ಸಹ ತೇಲಾಡಿಕೊಂಡು ಮುಂದಕ್ಕೆ ಹೋಯಿತು ಹಾಗೆ ಪಕ್ಷಿ ಹಾರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಈಗ ರೋಹನಿಂದ ಈ ವಸ್ತುಗಳೆಲ್ಲ ಏನಾದ್ವು ದೂರ ಸರಿದ್ವು ದೂರ ಸರಿದಾಗ ನಾವು ಅದನ್ನು ನೋಡಿ ಇನ್ನು ಕೆಲವೊಂದು ವಸ್ತುಗಳು ಬಂದ್ವು ಅಲ್ಲಿ ಹಾಗೆ ನೋಡಿ ತಿತ್ತಲೀಯ ಔರ್ ಪರ್ ಪತಂಗಿ ಈ ವಾಕ್ಯಗಳನ್ನ ನಾವು ಇಲ್ಲಿ ಹೇಗೆ ಸಂಬೋಧಿಸ್ತೇವೆ ಗಮನ ಕೊಡಿ ನೋಡಿ ವಹ ಡ್ಯಾಶ್ ವೇ ಡ್ಯಾಶ್ ಹೇ ನೋಡಿ ಇಲ್ಲಿ ಗಮನ ಕೊಡಿ ಮಕ್ಕಳೇ ಈ ವಸ್ತುಗಳೆಲ್ಲ ಇವಾಗ ಏನಾಗಿದೆ ದೂರದಲ್ಲಿ ಇದೆ ದೂರದಲ್ಲಿರುವಂತಹ ವಸ್ತುಗಳನ್ನ ಅದು ಅಥವಾ ಅವು ಎಂಬ ಶಬ್ದಗಳಿಂದ ನಾವಿಲ್ಲಿ ಸಂಬೋಧಿಸುವಂತದ್ದು ಹಾಗೆ ಬರ್ತೆ ಇದು ಗೊತ್ತಾಗಿದೆ ಅಲ್ವಾ ನಿಮಗೆ ನೋಡಿ ಯಹ ಇದು ಇವನು ಅವಳು ಎ ಇವು ಅಥವಾ ಅವರು ವಾಕ್ಯದಲ್ಲಿ ಇದನ್ನ ಹೇಗೆ ರಚಿಸ್ತೇವೆ ನೋಡಿ ಹಾಗೆ ವಹ ಹಾಗೂ ವೇನ ಕೊಡಿ ವಹ ಅದು ಅವಳು ಅವನು ವೇ ಅವು ಅವರು एक वचन वाक्य में यह छिड़िया है और बहुवचन रूप में क्या आएगा वे छिड़िया हैं वह लड़का है वे लड़के हैं वह पतंग है वे पतंगे हैं ग्रह कार्य को अर्थ यह ये वह वे बर्कोड़ी मकली वाक्य अनुसार बरबे ಇನ್ನು ಕೆಲವೊಂದು ಶಬ್ದಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೇನೆ ಇವುಗಳಿಗೆಲ್ಲ ಬಹುವಚನ ರೂಪವನ್ನ ನೀವು ಬರಿಬೇಕಾಗಿರುವಂತದ್ದು ಬರ್ದಾದ ನಂತರ ನಿಮ್ಮ ಅಧ್ಯಾಪಕರಿಗೆ ಇದನ್ನ ಕೊಟ್ಟು ಗುಡ್ ಅನ್ಸ್ಕೋಬೇಕು ನೀವು ಕೊನೆಯದಾಗಿ ಮಕ್ಳೆ ಪಾಠ ಹೇಗಿತ್ತು ಹೇಳಿ ನೋಡೋಣ ಇಷ್ಟ ಆಯ್ತಲ್ವಾ ಧನ್ಯವಾದಗಳು